ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಹ್ಯಾದ್ರಿ ಕಾಲೇಜಿನ ವಸತಿ ನಿಲಯದಲ್ಲಿ ಫುಡ್ ಪಾಯ್ಸನ್ ಉಂಟಾಗಿದ್ದು 28 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ. ವಿದ್ಯಾರ್ಥಿನಿಯರನ್ನ ಚಿಕಿತ್ಸೆಗಾಗಿ ನಗರದ ಅಶೋಕ ಸಂಜೀವಿನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಯಾವ ವಿದ್ಯಾರ್ಥಿನಿಯ ಸ್ಥಿತಿಯೂ ಗಂಭೀರವಾಗಿಲ್ಲ ಎಂದು ತಿಳಿದು ಬಂದಿದೆ. ರಾತ್ರಿಯ ಸೊಪ್ಪಿನ ಸಾರು ಸೇವಿಸಿದ ನಂತರ ಫುಡ್ ಪಾಯ್ಸನ್ ಉಂಟಾಗಿದ್ದು ವಿದ್ಯಾರ್ಥಿನಿಯರಲ್ಲಿ ವಾಂತಿ, ಹೊಟ್ಟೆನೋವು, ತಲೆ ಸುತ್ತು ಕಾಣಿಸಿಕೊಂಡಿತ್ತು. ಘಟನೆ ಕುರಿತು ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡದೆ ಮೌನಕ್ಕೆ ಜಾರಿರುವುದು ಪೋಷಕರ ಕಳವಳಕ್ಕೆ ಕಾರಣವಾಗಿದೆ. ಈ ವೇಳೆ ಕೆಇ ಕಾಂತೇಶ್ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದ್ದಾರೆ. ಏನ್ ರಾತ್ರಿ ಊಟ ಮಾಡಿದ್ದು? ಮಧ್ಯಾಹ್ನ ಸರ್, ಅದು ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ ಸರ್, ಬಟ್ ಎಲ್ಲರೂ ಕಾಮನ್ ಅದೇ ಸಾಂಬಾರು ರೈಸ್ ಅಂತ. ದಿವಸಲ್ಲ ಏನೇ ಸ್ಟೂಡೆಂಟ್ಸ್ ಏನೇ ತೊಂದರೆ ಆದ್ರೂ ಇಲ್ಲೇ ಕರ್ತವ ಅಶೋಕ ಸಂಜೀವಿನಿ. ಬರ್ತಾನೆ ಇರಲಿಲ್ಲ. ಫಸ್ಟ್ ಇವರು ಫಸ್ಟ್ ಇಯರ್ ಬಿಎಸ್ಸಿ ಬಿಸಿ ಏನಾರೆ ಯಾವ ಸರ್ ಡಿಸ್ಚಾರ್ಜ್ ಇವನಿಂದು ಅವರಿಗೆ 5:30-6 ಹೋಗ್ತಾ ಇದ್ದಂಗೆ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಯಿತು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಏನಾಗಿದೆ ಅಂತ ಕೆಲವೊಬ್ರಿಗೆ ಗ್ಯಾಸ್ಟಿಕ್ ಅಂತ ಹೇಳಿದ್ರು, ಕೆಲವೊಬ್ರು ಊಟ ಚೆನ್ನಾಗಿ ತಿಂದಿರಲಿಲ್ಲ, ಮಧ್ಯಾಹ್ನ ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಸಹ ತೊಗೊಂಡಿರಲಿಲ್ಲ, ಹಾಗಾಗಿರ್ಬೋದು ಅಂತ ಕರ್ಕೊಂಡ್ಬಿದ್ವಿ. ಫಸ್ಟು ನಾವು ಮಹೇಶ್ ಕ್ಲಿನಿಕ್ಗೆ ಹೋಗಿದ್ವಿ ವಿದ್ಯಾನಗರ, ಅಲ್ಲಿ ಗ್ಯಾಸ್ಟಿಕ್ ಆಗಿದೆ ಅಂತ ಹೇಳಿದ್ರು, ಮತ್ತು ಕೆಲವೊಬ್ರು ಪಾಯ್ಸನ್ ಅಂತ ಹೇಳಿದರು. ಹಾಗಾಗಿ ಅಲ್ಲಿ 8:00 ಮೇಲೆ ಕ್ಲೋಸ್ ಆಗುತ್ತೆ ಸರ್ ಕ್ಲಿನಿಕ್. ಆ್ಯಕ್ಚುಲಿ ನಾವು ಲೇಟ್ ನೈಟ್ ಆದರೆ ಇಲ್ಲೇ ಕರ್ಕೊಂಡ್ಬರೋದು 8:00-9:00 ಅಂತ, ಹಾಗಾಗಿ ಇಲ್ಲಿ ಕರ್ಕೊಂಡ್ಬಂದು. ಅವರೆಲ್ಲ ಚೆನ್ನಾಗಿದ್ದಾರೆ ಸರ್, ಸಹ್ಯಾದ್ರಿ ಸೈನ್ಸ್ ಹಾಸ್ಟೆಲ್ ಅಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ಫುಲ್ ಎಲ್ಲರೂ ಇದ್ದಾರೆ ಸರ್. ಸಮಸ್ಯೆ ಆಗಿರೋದು ಅಲ್ಲಿ ಒಂದು 15 ಮೆಂಬರ್ಸ್ ಅಲ್ಲಿ ಕ್ಲಿನಿಕಲ್ಲಿ ತೋರಿಸಿದ್ರು, ಇಲ್ಲಿ 12 ಮೆಂಬರ್ಸ್ ಡಾಕ್ಟರ್ಸ್ ಇಂದ ನಮಗೆ ಇವರೆಲ್ಲ ನೈಟ್ ಅದೇ ಫುಡ್ ಪಾಯ್ಸನ್ ಆಗಿರ್ಬೋದು, ಇಲ್ಲ ವಾಟರ್ ಇನ್ಫೆಕ್ಷನ್ ಅಂತ ಹೇಳಿದ್ದಾರೆ. ಏನು ಏನಿಲ್ಲ, ಮಾಮೂಲಿ ನಾವು ಸರ್ ಸೊಪ್ಪು ಸಾಂಬಾರು ಅಲ್ಲ ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ ಸರ್. 575 ಮೆಂಬರ್ಸ್ ಇದ್ದಿದ್ದೀವಿ ಸರ್ ನಮ್ಮ ಟೋಟಲ್, ಅದರಲ್ಲಿ ಈ 127 ಸ್ಟೂಡೆಂಟಿಗೆ ಇರ್ತಾರೆ. 127 ಅಲ್ಲ, ಬರೀ 27